ಮೀನ್ಸ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ದಿಸ್ ಸಮ್ಸ್ ಆಯ್ತಾ. ಇದು ಕನ್ಸೈನ್ಮೆಂಟ್ ಅಕೌಂಟ್ಸ್ ಆರ್ಡಿನರಿ ಕಮಿಷನ್ ಅಂತಂದ್ರೆ ಯೂಶಲಿ ಕಮಿಷನ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಸೇಲ್ಸ್. ಮಿಸ್ಟರ್ ನಾಗರಾಜ್ ಸೆಂಟ್ ಗೂಡ್ಸ್ 2,50,000 ಟು ವಿಜಯ್ ಅಂಡ್ ವಿಜಯ್ ಸೋಲ್ಡ್ ಗೂಡ್ಸ್ ಫಾರ್ ರುಪೀಸ್ 3 ಲ್ಯಾಕ್. 3 ಲ್ಯಾಕ್ ಇದೆಯಲ್ವಾ, ಸೊ 3 ಲ್ಯಾಕ್ ಇಂಟು 10%. ಆರ್ಡಿನರಿ ಕಮಿಷನ್ ಅಂತಂದ್ರೆ ಯಾವುದೇ ತರ ಬ್ಯಾಡ್ ಡೆಟ್ಸ್ ಇನ್ಕರ್ ಆಗಲ್ಲ, ಅವ್ರು ಎಷ್ಟಕ್ಕೆ ಸೋಲ್ ಮಾಡ್ತಿರೋ ಅದ್ರ ಮೇಲೆ 10% ಅಷ್ಟೇ. ಇಲ್ಲಿ ಏನ್ ಕೇಳಿದ್ದಾರೆ, ಮಿಸ್ಟರ್ ಎ ಸೆಂಟ್ ಗೂಡ್ಸ್ ಕಾಸ್ಟಿಂಗ್ 5 ಲ್ಯಾಕ್ ಟು ಬಿ ಆನ್ ಕನ್ಸೈನ್ಮೆಂಟ್ ಹಿ ಸೋಲ್ಡ್. ಸೊ ನೀವು ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸ್ಕೇಲ್ಸ್ ಎರಡನ್ನು ಟೋಟಲ್ ಮಾಡಿ ಅದಕ್ಕೆ 10% ಕ್ಯಾಲ್ಕುಲೇಟ್ ಮಾಡಬೇಕು ಇಷ್ಟೇ. ದಿಸ್ ಈಸ್ ಆರ್ಡಿನರಿ ಕಮಿಷನ್. ನಿಮ್ಗೊಂದು ಐಡಿಯಾ ಬರಲಿ ಸಮ್ ಸಾಲ್ವ್ ಮಾಡಬೇಕಾದ್ರೆ ಅಂತ ಮಾತ್ರ ಐ ಹ್ ಗಿವನ್ ಯು, ಐ ಹ್ ಟೋಲ್ಡ್ ಯು. ಓಕೆ, ಬಿಲ್ ಕ್ರೆಡಿಟ್ ಕಮಿಷನ್ ಅಂತಂದ್ರೆ, ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್, ನೋಡಿ ಇಲ್ಲಿ ಸ್ಪೆಸಿಫೈ ಮಾಡ್ಬಿಟ್ಟಿದ್ದಾನೆ, ಮಿಸ್ಟರ್ ಬಿ ಆಫ್ ಬ್ಯಾಂಗ್ಳೂರ್ ಸೆಂಡ್ ಗೂಡ್ಸ್ ಕಾಸ್ಟಿಂಗ್ 6 ಲ್ಯಾಕ್ ಟು ಮಿಸ್ಟರ್ ಡಿ ಅಂಡ್ ಇಟ್ ಮೇಡ್ ಎ ಕ್ಯಾಶ್ ಸೇಲ್ಸ್. ಸೊ ಇವಾಗ ಟೋಟಲ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್, 4 + 3 7 ಲ್ಯಾಕ್ಸ್. ಈ 7 ಲ್ಯಾಕ್ ಎರಡೂ ಕನ್ಸಿಡರ್ ಮಾಡ್ಬೇಕು, 2% ಪ್ಲಸ್ 3%, 3% ಆನ್ ಡೆಲ್ ಕ್ರೆಡಿಟ್ ಕಮಿಷನ್, 2% ಆನ್ ಸೇಲ್ ಪ್ಲಸ್, ಎರಡೂ ಕನ್ಸಿಡರ್ ಮಾಡಿ ನೀವು 7 ಲ್ಯಾಕ್ ಇಂಟು 5% ಮಾಡಬೇಕು. ಸೊ ದಿಸ್ ಇಸ್ ಡೆಲ್ ಕ್ರೆಡಿಟ್ ಕಮಿಷನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆಕ್ಚುಲಿ ನಮಗೆ ಡೆಲ್ ಕ್ರೆಡಿಟ್ ಕಮಿಷನ್ ಅಂತ ಅಂದ್ರೆ ಬೇಸಿಕ್ ಆಗಿ ಮಿಸ್ಟರ್ ಆಕಾಶ್ ಕನ್ಸೈನ್ ಗೂಡ್ಸ್ ಕಾಸ್ಟಿಂಗ್ 8 ಲ್ಯಾಕ್ಸ್ ಟು ಮಿಸ್ಟರ್ ಲೋಕೇಶ್, ಲೋಕೇಶ್ ಮೇಡ್ ಕ್ಯಾಶ್ ಸೇಲ್ಸ್ 6 ಲ್ಯಾಕ್, ಕ್ರೆಡಿಟ್ ಸೇಲ್ಸ್ 4 ಲ್ಯಾಕ್ಸ್. ಇಲ್ಲಿ ಏನೇ ಕ್ರೆಡಿಟ್ ಸೇಲ್ಸ್ ಅಲ್ಲಿ ಬ್ಯಾಡ್ ಡೆಟ್ಸ್ ಇನ್ಕರ್ ಮಾಡಿರ್ತಾನಲ್ಲ ಕನ್ಸೈನ್, ಇವಾಗ ನೀವು ಸಾಲ ಕೊಟ್ಟಿರ್ತೀರ, ವೆನ್ ದೇ ಡೋಂಟ್ ರಿಟರ್ನ್ ಯುವರ್ ಮನಿ ವಿಚ್ ಯು ಹವ್ ಗಿವನ್ ದೆಮ್, ಸೊ ಹಿ ಈಸ್ ಓನ್ಲಿ ರೆಸ್ಪಾನ್ಸಿಬಲ್, ಕನ್ಸೈನ್ ಇಟ್ ಸೆಲ್ಫ್ ಈಸ್ ರೆಸ್ಪಾನ್ಸಿಬಲ್, ದಟ್ ಈಸ್ ಇಸ್ ಡಿಲ್ ಕ್ರೆಡಿ ಕಮಿಷನ್. ಸೊ ಇಲ್ಲಿ 5% ಆರ್ಡಿನರಿ ಕಮಿಷನ್, 2.5% ಟು ಡೆಲ್ ಕ್ರೆಡಿ ಕಮಿಷನ್. ಸೊ ಇಲ್ಲಿ ಏನ್ ಮಾಡ್ತಾರೆ, ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು 6 ಲ್ಯಾಕ್ ಪ್ಲಸ್ 4 ಲ್ಯಾಕ್, ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ 10 ಲ್ಯಾಕ್, ಇದಕ್ಕೆ 5% ಪ್ಲಸ್ 2.5, ಇದು 2.5 ಡೆಲ್ ಕ್ರೆಡಿಟ್ ಕಮಿಷನ್, ನಾರ್ಮಲ್ ಕಮಿಷನ್, ನಾರ್ಮಲ್ ಪ್ಲಸ್ ಡೆಲ್ ಕ್ರೆಡಿಗೆ 7.5, ಎರಡು ಟೋಟಲ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ 75,000. ಇವಾಗ ಎಷ್ಟು ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಪಿ ಎಂಡ್ ಎಲ್ ಅಕೌಂಟ್ಗೆ, ಟೋಟಲ್ ಕಮಿಷನ್ ಎಷ್ಟು, 75,000. ಇದ್ರಲ್ಲಿ ಬ್ಯಾಡ್ ಡೆಟ್ಸ್ ಇನ್ಕರ್ಡ್ 20,000, ದೇವ್ ಮೆನ್ಷನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್, ಒನ್ ಆಫ್ ದ ಡೆಟಾರ್ ಫೇಲ್ ಟು ಪೇ 20,000, 20,000 ಫೇಲ್ ಮಾಡ್ದ ಅವನು ಅಂತ ಹೇಳ್ತಾರೆ. ಸೊ 75 - 20 ವಿಲ್ ಗಿವ್ ಯು 55,000 ರುಪೀಸ್. ಓಕೆ, ನೆಕ್ಸ್ಟ್ ಓವರ್ ರೈಡಿಂಗ್ ಕಮಿಷನ್. ಓವರ್ ರೈಡಿಂಗ್ ಕಮಿಷನ್ ಏನಂತಂದ್ರೆ, ಸೊ ಮಿಸ್ಟರ್ ಮಹೇಶ್ ಸೆಂಡ್ ಗೂಸ್ಟ್ ಕಾಸ್ಟಿಂಗ್ 4 ಲ್ಯಾಕ್ಸ್ ಟು ಮಿಸ್ಟರ್ ಸುರೇಶ್ ಆನ್ ಕನ್ಸೈನ್ಮೆಂಟ್ ಬೇಸಿಸ್, ಈ ಸೋಲ್ಡ್ ದ ಎಂಟೈರ್ ಗೂಡ್ಸ್ ಫಾರ್ 6 ಲ್ಯಾಕ್. ಕ್ಯಾಲ್ಕುಲೇಟ್ ಕಮಿಷನ್ 3% ಆರ್ಡಿನರಿ ಕಮಿಷನ್, 2% ಓವರ್ ರೈಡಿಂಗ್ ಕಮಿಷನ್ ಈಸ್ ಪೇಡ್. ಸೊ ಆರ್ಡಿನರಿ ಕಮಿಷನ್ಗೆ ನೀನು ತಗೊಳ್ತೀರಾ 6 ಲ್ಯಾಕ್. ಹೌ ಮಚ್ ಈಸ್ ಬೀನ್ ಸೋಲ್ಡ್, ಎಂಟೈರ್ ಗೂಡ್ಸ್ ಎಷ್ಟಕ್ಕೆ ಸೋಲ್ಡ್ ಮಾಡಿದ್ರು 6 ಲ್ಯಾಕ್. ಆಲ್ ನಾರ್ಮಲಿ ವೆನ್ ಯುವರ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಆರ್ಡಿನರಿ ಕಮಿಷನ್ ವಿಲ್ ಬಿ ಆನ್ ದ ಎಂಟೈರ್ ಸೇಲ್ಸ್. ಸೊ 6 ಲ್ಯಾಕ್ ಇಂಟು 3% ವಿಲ್ ಗಿವ್ ಯು 18,000. ಆಯ್ತಾ, ಸೊ ಓವರ್ ರೈಡಿಂಗ್ ಕಮಿಷನ್ ಯಾವಾಗ ತಗೊಂತೀವಿ ಅಂತಂದ್ರೆ, ಪೇಯಬಲ್ ಆನ್ ಸರ್ಪ್ಲಸ್ ರಿಯಲೈಸ್, ಎಷ್ಟು ನಮ್ಗೆ ಸರ್ಪ್ಲಸ್ ಸಿಕ್ಕಿರುತ್ತಲ್ಲ, ರಿಯಲೈಸ್ ಆಗಿರುತ್ತಲ್ಲ, ಅದ್ರ ಮೇಲೆ ಮಾತ್ರ ನಾವು ಓವರ್ ರೈಡಿಂಗ್ ಕಮಿಷನ್ ಕನ್ಸಿಡರ್ ಮಾಡ್ತೀವಿ. ಸೊ ಆಕ್ಚುಯಲ್ ಸೇಲ್ಸ್, ಆಕ್ಚುಯಲ್ ಸೇಲ್ಸ್ ರಿಯಲೈಸ್ಡ್ ಇಸ್ 6 ಲ್ಯಾಕ್, ಸೇಲ್ಸ್ ಆಗಿರೋದು ಆಕ್ಚುಲಿ 6 ಲ್ಯಾಕು, ಬಟ್ ಗೂಡ್ಸ್ ಸೆಂಡ್ ಕಾಸ್ಟಿಂಗ್ ಎಷ್ಟು, ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ 4 ಲ್ಯಾಕ್, ಇದು ಸರ್ಪ್ಲಸ್ ಆರ್ ಎಕ್ಸಸ್ ರಿಯಲೈಸ್ಡ್. ಈ ಅಮೌಂಟ್ ಇಂದ ನೀವು ರಿಮೈನಿಂಗ್ 2% ಓವರ್ ರೈಡಿಂಗ್ ಕಮಿಷನ್ ಮಾಡ್ತೀರ, ಓನ್ಲಿ ಫ್ರಮ್ 2 ಲ್ಯಾಕ್. 2 ಲ್ಯಾಕ್ ಇಂಟು 2% ವಿಲ್ ಗಿವ್ ಯು 4,000. ಅಂಡರ್ಸ್ಟುಡ್, ಇದು 3 ಕಮಿಷನ್ ಇದೆ. ಆರ್ಡಿನರಿ ಕಮಿಷನ್ ಅಂದ್ರೆ ಡೈರೆಕ್ಟ್ಲಿ ದೇಲ್ ಗಿವ್ ಯು ದ ಅಮೌಂಟ್ ವಿತ್ ಡೈರೆಕ್ಟ್ ಆಗಿ ಯು ವಿಲ್ ಕ್ಯಾಲ್ಕುಲೇಟ್, 30,000 ಇಂಟು 10%, 40,000 ಕ್ವಶನ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿರುತ್ತೋ ಅದು. ನೆಕ್ಸ್ಟ್ ಡಿಲ್ ಕ್ರೆಡಿಟ್ ಕಮಿಷನ್ ಅಂತಂದ್ರೆ ಬೇಸಿಕಲಿ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಕನ್ಸೈನ್ ಈಸ್ ದ ಓನ್ಲಿ ರೆಸ್ಪಾನ್ಸಿಬಲ್ ಪರ್ಸನ್, ಅವನೇ ರೆಸ್ಪಾನ್ಸಿಬಲ್ ಏನೇ ಬ್ಯಾಡ್ ಡೆಟ್ಸ್ ಆದ್ರೂ. ಸೊ ನೀವು ಎರಡೂ ಕನ್ಸಿಡರ್ ಮಾಡ್ತೀರಾ ಡಿಲ್ ಕ್ರೆಡಿಟ್ ಕಮಿಷನ್ ಅಲ್ಲಿ, ಬಟ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಓವರ್ ರೈಡಿಂಗ್ ಕಮಿಷನ್, ದೇ ಆರ್ ಸ್ಪೆಸಿಫೈಡ್ ಇನ್ ದ ಕ್ವಶನ್ ದಟ್ 3% ಇಸ್ ಆನ್ ಆರ್ಡಿನರಿ ಕಮಿಷನ್ ವಿಚ್ ಇಸ್ ಗಿವನ್ ಆನ್ ಸೇಲ್ಸ್, ರಿಮೈನಿಂಗ್ 2% ಇಸ್ ಓವರ್ ರೈಡಿಂಗ್ ಕಮಿಷನ್ ವಿಚ್ ಇಸ್ ಪೇಡ್. ಓಕೆ, 2% ಓವರ್ ರೈಡಿಂಗ್ ಕಮಿಷನ್ ವಿಚ್ ಇಸ್ ಪೇಡ್ ಅಂತಂದ್ರೆ, ಸರ್ಪ್ಲಸ್ ರಿಯಲೈಸ್ ಆಗಿರುತ್ತಲ್ಲ, ನೀವು ಗೂಡ್ಸ್ ಸೆಂಡ್ ಮಾಡಿ ಉಳಿದಿರೋ ಅಮೌಂಟಲ್ಲಿ ನೀವು 2% ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್. ಐ ವಿಲ್ ಸಾಲ್ವ್ ಯು ಟೂ ಸ್ಮಾಲ್ ಸಮ್ಸ್ ಟುಡೇ, ನಿಮಗೆ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಸಿ ಸ್ಟೂಡೆಂಟ್ಸ್, ದಿಸ್ ಇಸ್ ಕನ್ಸೈನ್ಮೆಂಟ್ ಅಕೌಂಟ್ಸ್ ವೆನ್ ಗೂಡ್ಸ್ ಆರ್ ಸೆಂಟ್ ಆನ್ ಕಾಸ್ಟ್ ಪ್ರೈಸ್ ಅಂಡ್ ವೆನ್ ಗೂಡ್ಸ್ ಆರ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಐ ಹ್ಯಾಡ್ ಥಾಟ್ ಯು ಇವನ್ ಇನ್ ಬ್ರಾಂಚ್ ಅಕೌಂಟ್ಸ್ನ ವೆನ್ ಎವರ್ ದ ಗೂಡ್ಸ್ ಆರ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್ ವೆನ್ ಗೂಡ್ಸ್ ಆರ್ ಸೆಂಟ್ ಅಟ್ ಇನ್ವಾಯ್ಸ್ ಪ್ರೈಸ್. ಸಿ ಹಿಯರ್ ಇಟ್ ಇಸ್, ಇದರಲ್ಲಿ ಇಬ್ಬರು ಇರ್ತಾರೆ, ಕನ್ಸೈನರ್ ಅಂಡ್ ಕನ್ಸೈನಿ. ರಾಮ್ಕುಮಾರ್ ಮಿಲ್ಸ್, ರಾಮ್ಕುಮಾರ್ ಲಿಮ್ಸ್ ಲಿಮಿಟೆಡ್ ಈಸ್ ಅ ಕನ್ಸೈನರ್, ಅವನೇ ಸೆಂಡ್ ಮಾಡ್ತಾ ಇರೋದು ಗೂಡ್ಸು. ಕನ್ಸೈನಿ ಯಾರು, ಅಪೂರ್ವ ಸ್ಟೋರ್ಸ್ ಈಸ್ ದ ಒನ್ ಹೂ ಇಸ್ ರಿಸೀವಿಂಗ್. ಓಕೆ, ಸಿ ಸ್ಟೂಡೆಂಟ್ಸ್, ಇದರಲ್ಲಿ ಏನಾಗುತ್ತೆ ಆಕ್ಚುಲಿ ನೀವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅಂತಂದ್ರೆ, ವೆನ್ ಎವರ್ ಯು ಆರ್ ಡೆಬಿಟಿಂಗ್ ಯು ವಿಲ್ ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್, ಏನೇನು ಇನ್ಕಮ್ಸ್ ಬರುತ್ತೆ ಅದನ್ನೆಲ್ಲ ನೀವು ಕ್ರೆಡಿಟ್ ಮಾಡ್ತೀರಾ, ಎರಡನ್ನ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಥಿಂಗ್ ಏನಂತಂದ್ರೆ, ಸಿ ವೆನ್ ಎವರ್ ಯು ಆರ್ ಕ್ಯಾಲ್ಕುಲೇಟಿಂಗ್ ದಿಸ್ ಸಮ್, ಸಿ ಕನ್ಸೈನರ್ ಎಕ್ಸ್ಪೆನ್ಸಸ್ ನೋಡಿ, ರಾಮ್ಕುಮಾರ್ ಮಿಲ್ಸ್ ಲಿಮಿಟೆಡ್ ಇಸ್ ಕನ್ಸೈನರ್,
ಅವನ್ ಎಕ್ಸ್ಪೆನ್ಸಸ್ ನೆಲ್ಲ ನೀವು ಟು ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀರಾ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀರಾ. ಬಟ್ ಏನಾದ್ರೂ ಅಪೂರ್ವ ಸ್ಟೋರ್ಸ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಅದನ್ನೆಲ್ಲ ನೀವು ಟು ಅಪೂರ್ವ ಸ್ಟೋರ್ಸ್ ಅಂತಾನೆ ತಗೋತೀರಾ, ಟು ಕ್ಯಾಶ್ ಆರ್ ಬ್ಯಾಂಕ್ ತಗೊಳಲ್ಲ. ಕನ್ಸೈನಿದು ಕನ್ಸೈನಿ ನೇಮೇ ಹಾಕ್ತೀರಾ, ಯಾಕಂದ್ರೆ ನೀವು ಇನ್ನ ಕನ್ಸೈನಿ ಅಕೌಂಟ್ ನ ಪ್ರಿಪೇರ್ ಮಾಡುವಾಗ ಯು ಶುಡ್ ನೋ, ನೀವು ಅದನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಂದ್ರೆ ನಿಮಗೆ ಗೊತ್ತಾಗಲ್ಲ. ದಟ್ ಇಸ್ ದ ರೀಸನ್ ಅಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸಾಲ್ವ್ ಸಮ್ಸ್. ಸೊ ಇದೇನಿಲ್ಲ, ಇಟ್ ಇಸ್ ಸಿಂಪಲ್ ಅಂಡ್ ಈಸಿ. ನೋಡ್ಕೊಳ್ಳಿ, ಯಾವ್ದು ಎಕ್ಸ್ಪೆನ್ಸಸ್ ಇರುತ್ತೆ ಅದನ್ನೆಲ್ಲ ಡೆಬಿಟ್ ಮಾಡ್ತೀರಾ, ಇನ್ಕಮ್ ನೆಲ್ಲ ಕ್ರೆಡಿಟ್ ಮಾಡ್ತೀರಾ. ರಾಮ್ಕುಮಾರ್ ಮಿಲ್ಸ್ ಲಿಮಿಟೆಡ್ ಬ್ಯಾಂಗ್ಳೂರ್ ಸೆಂಟ್ 500 ಶರ್ಟ್ ಪೀಸ್ ಟು ಅಪೂರ್ವ ಸ್ಟೋರ್ಸ್. ಎಷ್ಟು ಸೆಂಟ್ ಮಾಡಿದ್ರು? 500 ಶರ್ಟ್ ಪೀಸಸ್ ಹ್ಯಾವ್ ಬೀನ್ ಸೆಂಟ್ ಟು ಅಪೂರ್ವ ಸ್ಟೋರ್ಸ್ ಮೈಸೂರ್ ಆನ್ ಕನ್ಸೈನ್ಮೆಂಟ್ ಬೇಸಿಸ್. ದ ಕನ್ಸೈನ್ ಈಸ್ ಎಂಟೈಟಲ್ ಟು ರಿಸೀವ್ ಕಮಿಷನ್. 5% ಕಮಿಷನ್ ಯಾರು ಕೊಡೋದು? ಕನ್ಸೈನರ್ ಕನ್ಸೈನಿ ಕೊಡ್ತಾನೆ. ಕನ್ಸೈನರ್ ವಿಲ್ ಗಿವ್ ಕನ್ಸೈನಿ 5% ಕಮಿಷನ್. ಅದು ಎಕ್ಸ್ಪೆನ್ಸ್ ಅಲ್ವಾ ಅವನಿಗೆ, ಸೊ ಅದನ್ನು ಡೆಬಿಟ್ ಮಾಡ್ತೀವಿ. ದ ಕಾಸ್ಟ್ ಟು ರಾಮ್ ಮಿಲ್ಸ್ ಲಿಮಿಟೆಡ್ ಈಸ್ ₹40 ಪರ್ ಪೀಸ್. ಒನ್ ಪೀಸ್ 40 ರೂಪಾಯಿ. ಅಪೂರ್ವ ಸ್ಟೋರ್ಸ್ ಇನ್ಕರ್ಡ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಫಸ್ಟ್ ಒನ್ ಇಸ್ ರೈಲ್ವೆ ಫ್ರೈಟ್ 1,000 ರುಪೀಸ್, ಗೋ ಡೌನ್ ರೆಂಟ್ 500 ರುಪೀಸ್. ರಾಮ್ಕುಮಾರ್ ಮಿಲ್ಸ್ ಡ್ಯೂ ಆನ್ ಕನ್ಸೈನಿ ಅ ಡ್ರಾಫ್ಟ್ ಆಫ್ ₹10,000 ವಿಚ್ ವಾಸ್ ಡ್ಯೂಲಿ ಅಕ್ಸೆಪ್ಟೆಡ್. ಇಟ್ ವಾಸ್ ಡಿಸ್ಕೌಂಟೆಡ್ ಫಾರ್ 9,700. ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ನೀವು ಫಸ್ಟ್ ಪ್ರಫಾರ್ಮ ನೋಡ್ಕೊಳ್ಳಿ, ಯಾವ್ದು ಎಕ್ಸ್ಪೆನ್ಸಸ್ ತಗೋಬೇಕು, ಯಾವ್ದು ಎಕ್ಸ್ಪೆನ್ಸಸ್ ತಗೋಬಾರ್ದು. ಲೇಟರ್ ಅಪೂರ್ವ ಸ್ಟೋರ್ಸ್ ಮೈಸೂರ್ ರಿಪೋರ್ಟೆಡ್ ದಟ್ ಎಂಟೈರ್ ಕನ್ಸೈನ್ಮೆಂಟ್ ಹ್ಯಾಸ್ ಬೀನ್ ಸೋಲ್ಡ್ ಫಾರ್ ಎಂಟೈರ್ ಎಷ್ಟಕ್ಕೆ ಸೇಲ್ಸ್ ಮಾಡಿದರೆ 30,000. ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಅದು. ಸೊ ಸೇಲ್ಸ್ ಇಸ್ ಅನ್ ಇನ್ಕಮ್ ನಾ, ವೆನ್ ಯು ಆರ್ ಸೆಲ್ಲಿಂಗ್ ಯು ಆರ್ ಗೆಟ್ಟಿಂಗ್ ಮನಿ ಬ್ಯಾಕ್. ಸೊ ಬೈ ಅಪೂರ್ವ ಸ್ಟೋರ್ಸ್ ಏನಂತ ಕನ್ಸಿಡರ್ ಮಾಡ್ತೀರಾ? ಬೈ ಅಪೂರ್ವ ಸ್ಟೋರ್ಸ್ ಸೇಲ್ಸ್ ಪ್ರೊಸೀಡ್ 30,000. ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? ಬೈ ಅಪೂರ್ವ ಸ್ಟೋರ್ಸ್ ಸೇಲ್ಸ್ ಪ್ರೊಸೀಡ್ 30,000. ನೋಡಿ, ರಾಮ್ಕುಮಾರ್ ಮಿಲ್ಸ್ ಲಿಮಿಟೆಡ್ ಸೆಂಟ್ 500 ಶರ್ಟ್. ವೆನ್ ಎವರ್ ಯುವರ್ ದ ಗೂಡ್ಸ್ ಆರ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಎಕ್ಸ್ಪೆನ್ಸಸ್ ಅಲ್ವಾ, ನಿಮ್ ಕನ್ಸೈನರ್ ಸೆಂಡ್ ಮಾಡ್ತಿದ್ದಾನೆ ಗೂಡ್ಸ್, ಅವನಿಗೆ ಎಕ್ಸ್ಪೆನ್ಸಸ್. ಅದಕ್ಕೆ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇಸ್ 500 ಶರ್ಟ್ ಇಂಟು ಎಷ್ಟು ರೂಪಾಯಿ ಒಂದು, ಇಟ್ ಇಸ್ ಮೆನ್ಷನ್ ಇನ್ ದ ಕ್ವಶನ್ ಓನ್ಲಿ, ₹40 ಪರ್ ಪೀಸ್. ಸೊ 500 × 40 ವಿಲ್ ಗಿವ್ ಯು 20,000. ಫಸ್ಟ್ ಎಕ್ಸ್ಪೆನ್ಸಸ್ 20,000. ನೆಕ್ಸ್ಟ್ ದ ಕನ್ಸೈನಿ ದ ಕಾಸ್ಟ್ ಟು ರಾಮ್ಕುಮಾರ್, ರಾಮ್ಕುಮಾರ್ ಅಂತಂದ್ರೆ ಕನ್ಸೈನರ್ ಅಲ್ವಾ, ಈಸ್ ರುಪೀಸ್. ಅಪೂರ್ವ ಸ್ಟೋರ್ಸ್ ಇನ್ಕರ್ಡ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಅಪೂರ್ವ ಅನ್ನೋನ್ ಯಾರು? ಕನ್ಸೈನಿ. ಸೊ ವೆನ್ ಎವರ್ ದ ಕನ್ಸೈನಿ ಈಸ್ ರಿಕರಿಂಗ್ ದ ಎಕ್ಸ್ಪೆನ್ಸಸ್ ಯು ವಿಲ್ ಕನ್ಸಿಡರ್ ಆಸ್ ಟು ಅಪೂರ್ವ ಸ್ಟೋರ್ಸ್. ರೈಲ್ವೆ ಫ್ರೈಟ್ 1,000, ಗೋ ಡೌನ್ ರೆಂಟ್ 500. ಕ್ವಶನ್ ಅಲ್ಲೇ ಇದೆ, ಇದು ಒಂದು ಎಕ್ಸ್ಪೆನ್ಸ್ 1,500. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ 1,500. ಆಮೇಲೆ ಕಮಿಷನ್, ಯಾವಾಗ್ಲೂ ಅಷ್ಟೇ, ಕಮಿಷನ್ ಕನ್ಸೈನರ್ ಕನ್ಸೈನಿ ಕೊಡ್ತಾನೆ, ಅವನ್ ದುಡ್ಡಿಂದ ಅವನ್ ಖರ್ಚು ಮಾಡ್ಕೋತಾ ಇದ್ದಾನೆ. ಸೊ ದಟ್ ಇಸ್ ವೈ ಟು ಅಪೂರ್ವ ಸ್ಟೋರ್ಸ್ ಕಮಿಷನ್ ಯಾರು ರಿಸೀವ್ ಮಾಡ್ಕೋತಿರೋದು? ಅಪೂರ್ವ ಸ್ಟೋರ್ಸ್. ಟು ಅಪೂರ್ವ ಸ್ಟೋರ್ಸ್ಗೆ ಕಮಿಷನ್ 30,000. ಸೇಲ್ಸ್ ಮೇಲೆ ನೀವು ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋದು. 30,000 × 5% ವಿಲ್ ಗಿವ್ ಯು 1,500. ಸೇಲ್ ಪ್ರೊಸೀಡ್ ಹೇಳಿದ್ನಲ್ಲ, ಅಪೂರ್ವ ಟೋರ್ಸ್ ಇನ್ಕಮ್ 30,000. ಎರಡನ್ನೂ ಟೋಟಲ್ ಮಾಡ್ತೀರಾ, ಯಾವ ಕಡೆ ಜಾಸ್ತಿ ಇರುತ್ತೆ ಅಂಡ್ ವಿಚ್ ಇಸ್ ಲೆಸ್ ವಿಲ್ ಬಿ ಟು P&L ಅಕೌಂಟ್. ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ 7,000. ಸೊ ನೀವು ಇದರಲ್ಲಿ ಏನ್, ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಸಮ್? ವಾಟ್ ಎವರ್ ದ ಗೂಡ್ಸ್ ದಟ್ ಇಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಆಲ್ ದಿ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್, ಇನ್ಕಮ್ಸ್ ವಿಲ್ ಬಿ ಕ್ರಿಯೇಟೆಡ್. ಸೊ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಥಿಂಗ್ ಇಸ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 20,000. ಅಂಡ್ ಇಫ್ ಕಮಿಷನ್ ಈಸ್ ಬೀನ್ ಪೇಡ್ ಬೈ ಕನ್ಸೈನರ್ ಇಸ್ ಆಲ್ಸೋ ಎಕ್ಸ್ಪೆನ್ಸ್. ಅಂಡ್ ಅಪೂರ್ವ ಸ್ಟೋರ್ಸ್ ಯಾವುದೇ ಆಗಿರಲಿ, ಕನ್ಸೈನರ್ ಕನ್ಸೈನ್ ಏನೇ ಎಕ್ಸ್ಪೆನ್ಸಸ್ ಆದ್ರೂ ಯು ವಿಲ್ ಕನ್ಸಿಡರ್ ಯುವರ್, ಅಂಡ್ ಹಿಯರ್ ಆಲ್ ದ ಇನ್ಕಮ್ಸ್ ಯು ವಿಲ್ ಕನ್ಸಿಡರ್ ಯುವರ್. ಸೊ ದ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ 2 P&L ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಐ ವಿಲ್ ಟೆಲ್ ಯು. ಹರಿಯಾಣ ಸೈಕಲ್ ಕಂಪನಿ ಡೆಲ್ಲಿ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟು ಪನನಿ ಅಂಡ್ ಸನ್ಸ್. ಸೊ ಹೂ ಇಸ್ ಎ ಕನ್ಸೈನರ್? ಹರಿಯಾಣ ಸೈಕಲ್ ಇಸ್ ಎ ಕನ್ಸೈನರ್. ಹೂ ಇಸ್ ಎ ಕನ್ಸೈನಿ? ಪನನಿ ಅಂಡ್ ಸನ್ಸ್. ಎಷ್ಟು ಸೈಕಲ್? 100 ಸೈಕಲ್ ಇನ್ವಾಯ್ಸ್ಡ್ ಅಟ್ 2,500. ಸೊ ಗೂಡ್ಸ್ ಕಳಿಸ್ತಾ ಇದ್ದಾನೆ. ಸೊ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ದಟ್ ಈಸ್ 100 × 2,500. 100 ಸೈಕಲ್ಸ್ 2,500 ರೂಪಾಯಿಗೆ ದೇ ಆರ್ ಸೆಲ್ಲಿಂಗ್. ಸೊ 2,50,000 ಇಟ್ ಈಸ್ ಅನ್ ಎಕ್ಸ್ಪೆನ್ಸ್. ಸೊ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಆಲ್ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್, ಇನ್ಕಮ್ಸ್ ವಿಲ್ ಬಿ ಕ್ರಿಯೇಟೆಡ್. ಆನ್ ದ ಸೇಮ್ ಡೇಟ್ ದ ಕಂಪನಿ ಪೇಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆನ್ ದ ಸೇಮ್ ಡೇಟ್. ಅಂದ್ರೆ ಕನ್ಸೈನ್, ಇದು ಅವ್ನು ಕನ್ಸೈನ್ ಮಾಡ್ತಿರೋದು ಎಷ್ಟು, ಕನ್ಸೈನರ್ ಎಷ್ಟು ಕನ್ಸೈನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಟು ಗೂಡ್ ಸೆಂಟ್. ಅದೇ ಡೇಟ್ ಅಲ್ಲಿ ಅವ್ನ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ದ. ಕ್ಯಾರೇಜ್ 9,800, ಇನ್ಶೂರೆನ್ಸ್ 2,000, ಸಂಡ್ರಿ 3,000. ಸೊ ಅವನು ಯಾರು? ಕನ್ಸೈನರ್. ಸೊ ಇಟ್ ಇಸ್ ಟು ಬ್ಯಾಂಕ್ ಅಕೌಂಟ್. ಅದಕ್ಕೆ ಇಲ್ಲಿ ಕನ್ಸೈನರ್ ಆಗಿರೋದ್ರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀವಿ ಹೇಳದ್ನಲ್ಲ. ಕ್ಯಾರೇಜ್, ಇನ್ಶೂರೆನ್ಸ್, ಸಂಡ್ರಿ 9,800, 2,000, 3,000 ವಿಲ್ ಗಿವ್ ಯು 14,800. ಓಕೆ, ನೆಕ್ಸ್ಟ್
On February 1, 2012, the company received a 3 months bill from Panini for 2 lakh. You cannot consider, just receive madidru 2 lakhs, you will not consider. On March 1, the consignee sent account sales that it has been sold at, sold andre eshtu sales. So, sold or sold antandre sales. Sales is an income, no? What you will do, income will be credited. Each end that he has deducted the expenses of 12,000 rupees. Adrali expenses on karch madidane. Carriage 2,800, warehousing 5,000. Sundry debtors is 4,200. Expenses yavaglu consigni expenses nenanta martira to Panani and Sons. To Panani and Sons expenses carriage 2,800, warehousing 5,000, sundries 4,200. Commission yar kodadu consigner consigni kodtane ad expenses. So to Panani and Sons account commission 3,10,000. Nodi sales mele agate. So sales is how much? How much it has been sold? 3,100 into yest pieces or mariradu. 100 cycles. So, 3,10,000. This 3,10,000 ke 10% commission takondre 31,000. Idan total maadi balancing figure will be 2 P&L account balancing figure profit. Gotak tariye samjho, see what happens is, yellanu expenses nella debit maadthira, incomes nella credit maadthira. Ni vyavaglu expenses na maadvaga, ni venadru consigner expenses. Adre to bank account anta akotira. Consignee ankondre, you will take it as to Panani and Sons avra hesre akobeko. Next to nivenadru consignment account. Next consignee, ivag Panani Sons du niven next account open madvaga, you can take the debit side or credit side by consignment account anta direct ag tagoltira. That is why you are particularly writing the name on this. Okay?